ಎಲ್ಲರಿಗೂ ಒಂದೇ ಅವರು ಬೇಗಾರವರು ನನ್ನ ಬಗ್ಗೆ ಬಹಳಷ್ಟು ಹೇಳಿದರು. ನಾನು ಅಷ್ಟು ದೊಡ್ಡ ಮನುಷ್ಯನಲ್ಲ, ಆಮೇಲೆ ದೊಡ್ಡ ಭಾಷಣಗಾರನೂ ಅಲ್ಲ. ಆ ಕಾರಣ ಕಳೆದ 45 ವರ್ಷಗಳ ಕಾಲ ಬರೀ ಬ್ಯಾಂಕಿನಲ್ಲೇ ನಂಬಿಕೊಂಡು ನಾನು ಬದುಕಿದವ, ಬ್ಯಾಂಕಿನಲ್ಲೇ ಜೀವನ ಕಳೆದ. ಆದ್ದರಿಂದ ನಾನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಪಡೆಯ ನಿಮಗೆ ಈ ಅವಕಾಶ ಕೊಟ್ಟದಕ್ಕಾಗಿ ವಂದಿಸ್ತೇನೆ. ಹಾಗೂ ಈ ಕರಾವಳಿಯ ಗಂಡು ಕಲೆಯಾದ ಯಕ್ಷಗಾನ ನಿಮ್ಮಂಥ ಸರಳತೆ ಪ್ರೇಕ್ಷಕರಿಂದ ಇನ್ನೂ ಹೆಚ್ಚಿಗೆ ಬೆಳಗಲಿ ಎಂದು ಹಾರೈಸಿ ಎಲ್ಲರಿಗೂ ವಂದಿಸಿ ಈ ಕಾರ್ಯಕ್ರಮಕ್ಕೆ ನನಗೆ ಈ ರೀತಿ ಸನ್ಮಾನ ನೀಡಿದ್ದಕ್ಕಾಗಿ ಶ್ರೀಯುತ ಬೇಕಾದವರಿಗೆ ವಂದಿಸಿ ಕಾರ್ಯಕ್ರಮ ಹೆಚ್ಚಿನ ರೀತಿಯಲ್ಲಿ ಪ್ರೋತ್ಸಾಹ ನಡೆಯಲಿ ಅಂತ ಕೇಳಿಕೊಂಡು ನನ್ನ ಮಾತು ಮುಗಿಸ್ತೇನೆ. ಧನ್ಯವಾದಗಳು ಮಾನ್ಯ ಮಯ್ಯ ಅವರಿಗೆ. ಭಾರತೀಯ ಗೀತ ಕಲ್ಚರ್ ಟ್ರಸ್ಟ್ ಪರವಾದ ಒಂದು ಸ್ಮರಣೆಗೆ ದಯಮಾಡಿ ಸ್ವೀಕರಿಸಿ. ಹಾಗೆ ಶ್ರೀಮತಿ ಪುಷ್ಪಾ ವಿ ಮಯ್ಯ ಅವರು ಕೂಡ ಇವತ್ತಿನ ಕಾರ್ಯಕ್ರಮ ಕಾಣಿಸಿದ್ದಾರೆ. ಅವರಿಗೂ ಕೂಡ ಸತ್ಪೂರ್ವಕವಾದ ಕೃತಜ್ಞತೆಗಳನ್ನು ಹೇಳ್ತಾ ಮೇಳದ ರೂವಾಯಿ ಜನಸಾರ ರಾಘವೇಂದ್ರ ಆಚಾರ್ಯ ಅವರು ಇವತ್ತಿನ ಎರಡೂ ಪ್ರಸಂಗಗಳನ್ನು ಈಗ ಒಂದು 2 ದಿನ ಹಿಂದೆ ನಾನು ಚರ್ಚೆ ಮಾಡಿದಾಗ ಅದನ್ನು ಸೂಚಿಸಿ ಇವತ್ತಿನ 2ನೇ ಪ್ರಸಂಗವಾದ ದಕ್ಷ ಇದು ಯಶೋರಕ ವಿಜಯವನ್ನು ತನ್ನ ದಕ್ಷ ನಿರ್ದೇಶನದೊಂದಿಗೆ ನಿರ್ವಹಿಸ್ತಾ